ನಮಸ್ಕಾರ, ಕೆಸಿಎನ್ ನ್ಯೂಸ್ಗೆ ಸ್ವಾಗತ. ಮೊದಲಿಗೆ ನ್ಯೂಸ್ ಹೆಡ್ಲೈನ್ಸ್. ಕಾಸರಗೋಡಿನ ಎಂಡೋ ಸಂತ್ರಸ್ತ ವಲಯಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಜೂನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ಗಳ ಸಾಮೂಹಿಕ ವಜಾಕ್ಕೆ ತೀವ್ರ ವಿರೋಧ. ತಕ್ಷಣ ಮರುನೇಮಕಕ್ಕೆ ಆಗ್ರಹಿಸಿ ಒತ್ತಾಯ. ನೆರೆ ಸಂತ್ರಸ್ತರ ಮಕ್ಕಳಿಗೆ ಜಿಲ್ಲಾ ರೆಡ್ ಕ್ರಾಸ್ನಿಂದ ಕಲಿಕೋಪಕರಣ ರವಾನೆ. ಜಿಲ್ಲಾಧಿಕಾರಿಯವರಿಗೆ ಕಲಿಕೋಪಕರಣ ಹಸ್ತಾಂತರಿಸಿದ ಶಿಕ್ಷಣ ಉಪನಿರ್ದೇಶಕರು. ರಾಜ್ಯ ಯುವಜನ ಕಲ್ಯಾಣ ಮಂಡಳಿ ದುರಂತ ಪರಿಹಾರ ಅಭಿಯಾನ ಯುವ ಕ್ಲಬ್ಗಳ ಸಭೆಗೆ ಚಾಲನೆ ಇತ್ತ ಜಿಲ್ಲಾಧಿಕಾರಿ. ಅಧಿಕಾರಿಗಳು ಸಹಿತ ಗಣ್ಯ ವ್ಯಕ್ತಿಗಳು ಭಾಗಿ. ನೆರೆ ಪರಿಹಾರ ನಿಧಿಗೆ ಸಹಾಯಧನ ನೀಡಿ ಮಾನವೀಯತೆ ಮೆರೆದ ಪೆರ್ಲಾ ಬಲ್ತಕಲ್ಲಿನ ಮಹಾಮಾಯಿ ಮರಾಠಿ ಸಂಘ. ಜಿಲ್ಲಾಧಿಕಾರಿಗಳಿಗೆ ಹಣ ಹಸ್ತಾಂತರ. ನೆರೆ ಹಾವಳಿ ಪ್ರದೇಶಕ್ಕೆ ಕುಟುಂಬಶ್ರೀ ಜಿಲ್ಲಾ ಮಿಷನ್ನ ಮೂರನೇ ತಂಡ ರವಾನೆ. ಶುಚಿ ಕಾರ್ಯಕ್ಕಾಗಿ 44 ಮಂದಿಯ ತಂಡ ಚೆಂಗನ್ನೂರಿಗೆ ಹೊರಟಿತು ಪಯಣ. ಅಕ್ರಮವಾಗಿ ಮೀನುಗಾರಿಕೆ ನಡೆಸಿದ ಬೋಟ್ ವಶಕ್ಕೆ ಪಡೆದ ಸಂಬಂಧ ಉಂಟಾದ ಗಲಭೆ. ಸಂಧಾನ ಮಾತುಕತೆ ಬಳಿಕ ಸುಖಾಂತ್ಯ. ಮಡಕರ ಹಾರ್ಬರಲ್ಲಿ ನಡೆದ ಘಟನೆ. ಇದೀಗ ವಾರ್ತೆಗಳು ವಿವರವಾಗಿ. ಕಾಸರಗೋಡಿನ ಎಂಡೋ ಸಂತ್ರಸ್ತ ವಲಯಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಜೂನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ಗಳನ್ನು ಸಾಮೂಹಿಕವಾಗಿ ತೆಗೆದುಹಾಕಲಾಗಿದೆ. ಯಾವುದೇ ಕಾರಣವಿಲ್ಲದೆ ಗುತ್ತಿಗೆ ಆಧಾರದಲ್ಲಿದ್ದ ಜೂನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ಗಳನ್ನು ತೆಗೆದುಹಾಕಿರುವುದು ಸರಿಯಲ್ಲ. ಆದುದರಿಂದ ಸರ್ಕಾರ ಎಲ್ಲರನ್ನೂ ಮರುನೇಮಕ ಮಾಡಬೇಕು. ಇಲ್ಲದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ಇವರು ಎಚ್ಚರಿಕೆ ನೀಡಿದ್ದಾರೆ. ಕಾಸರಗೋಡು ಎಂಡೋಸಲ್ಫನ್ ವಲಯಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಜೂನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ಗಳನ್ನು ತೆಗೆದುಹಾಕಲಾಗಿದೆ. ಜಿಲ್ಲೆಯ 11 ಪಂಚಾಯತ್ಗಳನ್ನು ಎಂಡೋ ಸಂತ್ರಸ್ತ ವಲಯವಾಗಿ ಸರ್ಕಾರ ಈ ಹಿಂದೆ ಗುರುತಿಸಿತ್ತು. ಇಲ್ಲಿರುವ ಎಲ್ಲ 26 ಜೂನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ಗಳನ್ನು ಸಾಮೂಹಿಕವಾಗಿ ಕೆಲಸದಿಂದ ಕಿತ್ತು ಹಾಕಲಾಗಿದೆ. 2010 ಪಿ ಎಸ್ ಸಿ ಲಿಸ್ಟ್ನಲ್ಲಿದ್ದ ಇವರನ್ನು ಎಂಡೋಸ್ ಪ್ಯಾಕೇಜ್ನಲ್ಲಿ ಅಳವಡಿಸಿ ಗುತ್ತಿಗೆ ಆಧಾರದಲ್ಲಿ ಜೂನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ಗಳಾಗಿ ನೇಮಕ ಮಾಡಲಾಗಿತ್ತು. ಇವರ ಕಾರ್ಯವೇನೆಂದರೆ ತೀವ್ರವಾಗಿ ಬಳಲುತ್ತಿರುವ ಎಂಡೋಸಲ್ಫನ್ ರೋಗಿಗಳನ್ನು ಪತ್ತೆಹಚ್ಚಿ ಮಾಹಿತಿ ಕಲೆಕ್ಟ್ ಮಾಡುವುದು ಹಾಗೂ ಅವರ ಮನೆಗಳಿಗೆ ತೆರಳಿ ನೆರವು ನೀಡುವುದಾಗಿದೆ. ಇವರಿಗೆ ಸಂಬಳವಾದರೂ ಸಿಗುತ್ತಿರುವುದು ಕೇವಲ ಕನಿಷ್ಠ ಮೂಲ ವೇತನ. ಆದರೂ ಸೇವೆ ಮಾಡಿಕೊಂಡಿದ್ದೆವು. ಈ ಹಿನ್ನೆಲೆಯಲ್ಲಿ ತಕ್ಷಣ ಸರ್ಕಾರ ಈ ಕ್ರಮದಿಂದ ಹಿಂದೆ ಸರಿದು ತಮ್ಮನ್ನು ಕೆಲಸಕ್ಕೆ ಮರು ನೇಮಕ ಮಾಡಬೇಕೆಂದು ಇವರ ಅಳಲು. ಭೂರಿವರ್ಷಂ പേരും 20 പേരും പ്രായപരിധി കഴിഞ്ഞതിനാൽ ഇനി പുതിയ ഒരു പി എസ് സി പരീക്ഷ എഴുതാൻ പറ്റാത്ത ഒരു സാഹചര്യമാണ് നിലനിൽക്കുന്നത്. അങ്ങനെയാണ് നമ്മളിപ്പം ഇനി നമ്മൾക്ക് മുന്നോട്ട് ഒരു വാതിൽ തുറക്കാനില്ല. ആ ഒരു കണ്ടീഷനിലാണ് മറ്റ് സ്റ്റാഫിനെല്ലാം എൻഡോസൾഫൻ സ്റ്റാഫിനെല്ലാം നിലനിർത്തിക്കൊണ്ട് ജെ എച്ച് എമാറെ മാത്രം എപ്പോഴും എല്ലാ വർഷവും ഇങ്ങനെ പിരിച്ചുവിടുകയും പല സമ്മർദ്ദത്തിൻ്റെ പേരിൽ ഇങ്ങനെ നമ്മൾ തിരിച്ചു വരികയും ചെയ്യുന്നു. ഓണത്തിന് നമ്മളൊരു നിരാഹാരം കടക്കേണ്ട ഒരു തീരുമാനം എടുക്കുകയും ആ സമയത്ത് ഈ പ്രളയം വന്നതിൻ്റെ അടിസ്ഥാനത്തിൽ പല മന്ത്രിമാരും ഈ പ്രളയബാധിത പ്രദേശത്തായതുകൊണ്ട് നമുക്ക് അത് വിജയിക്കാൻ സാധ്യത എല്ലാവരും പ്രതീക്ഷ ഇതുള്ളതുകൊണ്ട് നമ്മൾ അടുത്തൊരു ഡേറ്റ് കാണുകയും ആ ഡേറ്റിന് ഒന്നുകിൽ കാസർഗോഡ് കളക്ടറേറ്റിലും അതുപോലെ തിരുവനന്തപുരം സെക്രട്ടേറിയറ്റിലും നിരാഹാരം കടക്കാൻ വേണ്ടി ഒരു തീരുമാനത്തിലേക്ക് മറുനിയമക്കം മാടലു ആരോഗ്യ സചിവരികെ മനവി നീടലാകിതെ. ಇದಕ್ಕೆ ಸಚಿವರು ಸ್ಪಂದಿಸಿದ್ದರೂ ಕೆಲ ಅಧಿಕಾರಿಗಳು ಮಾತ್ರ ಇದಕ್ಕೆ ತಡೆಯೊಡ್ಡುತ್ತಿದ್ದಾರೆ ಎಂದು ಅವರು ಆರೋಪಿಸಿದರು. ಇನ್ನೊಂದು ಪಿ ಎಸ್ ಸಿ ಪರೀಕ್ಷೆ ಬರೆಯಲು ಪ್ರಾಯ ಮೀರಿ ಹೋಗಿದೆ. ಈ ಹಿನ್ನೆಲೆಯಲ್ಲಿ ಕೆಲಸಕ್ಕೆ ಮರುನೇಮಕ ಮಾಡಲೇಬೇಕೆಂಬುದು ಇವರ ಒತ್ತಾಯವಾಗಿದೆ. ನ್ಯೂಸ್ ಬ್ಯೂರೋ ಕಾಸರಗೋಡು. ನೆರೆ ಸಂತ್ರಸ್ತ ವಿದ್ಯಾರ್ಥಿಗಳಿಗಾಗಿ ಜೂನಿಯರ್ ರೆಡ್ ಕ್ರಾಸ್ ಕಲಿಕೋಪಕರಣಗಳನ್ನು ನೀಡಿತು. ಜಿಲ್ಲಾ ಶಿಕ್ಷಣ ಉಪನಿರ್ದೇಶಕರು 2 ಲಕ್ಷ ರೂಪಾಯಿ ಮೌಲ್ಯದ ಕಲಿಕೋಪಕರಣಗಳನ್ನು ಜಿಲ್ಲಾಧಿಕಾರಿ ಡಾಕ್ಟರ್ ಡಿ ಸಜಿತ್ ಬಾಬು ಅವರಿಗೆ ಹಸ್ತಾಂತರಿಸಿದರು. ನೆರೆ ಸಂತ್ರಸ್ತರ ಮಕ್ಕಳಿಗಾಗಿ ಜೂನಿಯರ್ ರೆಡ್ ಕ್ರಾಸ್ನ ವತಿಯಿಂದ ಕಲಿಕೋಪಕರಣಗಳನ್ನು ಹಸ್ತಾಂತರಿಸಲಾಯಿತು. ಸುಮಾರು 50 ಶಿಕ್ಷಣ ಸಂಸ್ಥೆಗಳಿಂದ ಸಂಗ್ರಹಿಸಿದ 2 ಲಕ್ಷ ರೂಪಾಯಿ ಮೌಲ್ಯದ ಕಲಿಕೋಪಕರಣಗಳನ್ನು ಶಿಕ್ಷಣ ಉಪನಿರ್ದೇಶಕ ಗಿರೀಶ್ ಚೋಲೆಯಲ್ ಅವರು ಜಿಲ್ಲಾಧಿಕಾರಿ ಡಾಕ್ಟರ್ ಡಿ ಸಜಿತ್ ಬಾಬು ಅವರಿಗೆ ಹಸ್ತಾಂತರಿಸಿದರು. ಕಲಿಕೋಪಕರಣಗಳಲ್ಲಿ ಬ್ಯಾಗ್, ನೋಟು ಪುಸ್ತಕ, ಪೆನ್ನು, ಪೆನ್ಸಿಲ್, ಸ್ಕೇಲ್ ಮೊದಲಾದವುಗಳು ಪ್ರಧಾನವಾಗಿ ಒಳಗೊಂಡಿದ್ದವು. JRDC ಜಿಲ್ಲಾ ಕೋಆರ್ಡಿನೇಟರ್ ಜೆ ಅನಿಲ್ ಕುಮಾರ್ ರವರು ಹಸ್ತಾಂತರ ಕಾರ್ಯಕ್ಕೆ ಮುಂದಾಳತ್ವ ವಹಿಸಿದರು. ಜೂನಿಯರ್ ರೆಡ್ ಕ್ರಾಸ್ನ ಜಿಲ್ಲಾ ಕಾರ್ಯದರ್ಶಿ ಎಂ ವಿನೋದ್, ಅಧ್ಯಕ್ಷ ಎಚ್ ಎಸ್ ಭಟ್, ಖಜಾಂಜಿ ಸುರೇಶ್, ಸಮೀರ್, ಜ್ಯೋತಿ, ನಾರಾಯಣ ಮೊದಲಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ರಾಜ್ಯ ಯುವಜನ ಕಲ್ಯಾಣ ಮಂಡಳಿ ವತಿಯಿಂದ ವಿವಿಧ ಯುವ ಕ್ಲಬ್ಗಳ ಸಹಕಾರದೊಂದಿಗೆ ಅವಲೋಕನ ಸಭೆ ಜಿಲ್ಲಾ ಯೋಜನಾ ಸಮಿತಿ ಸಭಾಂಗಣದಲ್ಲಿ ಜರುಗಿತು. ದುರಂತ ಪರಿಹಾರ ಅಭಿಯಾನದ ಅಂಗವಾಗಿ ನಡೆದ ಸಭೆಯನ್ನು ಜಿಲ್ಲಾಧಿಕಾರಿ ಡಾಕ್ಟರ್ ಡಿ ಸಜಿತ್ ಬಾಬು ಉದ್ಘಾಟಿಸಿದರು. ರಾಜ್ಯ ಯುವಜನ ಕಲ್ಯಾಣ ಮಂಡಳಿ ದುರಂತ ಪರಿಹಾರ ಅಭಿಯಾನ ಯುವ ಕ್ಲಬ್ಗಳ ಸಭೆ ಕಳೆದ ದಿನ ಜಿಲ್ಲಾ ಯೋಜನಾ ಸಮಿತಿ ಸಭಾಂಗಣದಲ್ಲಿ ಜರುಗಿತು. ಜಿಲ್ಲಾಧಿಕಾರಿ ಡಾಕ್ಟರ್ ಡಿ ಸಜಿತ್ ಬಾಬು ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು.
കാസർഗോഡ് ജില്ല കുറെ പ്രവർത്തനങ്ങൾ നടത്തിയിട്ടുണ്ട്. ഭാഗമായി നമുക്ക് 3.8 കോടി രൂപയാണ് നമുക്ക് ഇതൊരു പ്രിൻസിപ്പൽ നൽകിയിട്ടുള്ളത്. സംസ്ഥാന സർക്കാരിൻ്റെ കണക്കുകൂട്ടൽ 30,000 കോടിയാണ്. പക്ഷേ നമ്മൾ ജില്ലയിൽ നമുക്ക് ഇതുവരെ പഠിക്കാൻ പറ്റില്ല, 3.8 കോടിയാണ്. അതുപോലെ തന്നെ റെസ്ക്യൂ ഓപ്പറേഷൻ്റെ ഭാഗമായി നമുക്ക് ഒരുപാട് സാധന സാമഗ്രികളുടെ ആവശ്യമുണ്ടായിരുന്നു. ಜಿಲ್ಲಾ ಯುವ ಯೋಜನಾಧಿಕಾರಿ ಪ್ರಸಿದ್ಧ ಕೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು. ರಾಜ್ಯ ಯುವಜನ ಆಯೋಗ ಸದಸ್ಯ ಕೆ ಮಣಿಕಂಠನ್ ಈ ಸಂದರ್ಭದಲ್ಲಿ ಪ್ರಮಾಣ ಪತ್ರವನ್ನು ವಿತರಿಸಿದ್ರು. ಜಿಲ್ಲಾ ವಾರ್ತಾಧಿಕಾರಿ ಇವಿ ಸುಗದನ್, ಕಾಸರಗೋಡು ನಗರಸಭಾ ಕೌನ್ಸಿಲರ್ ಝೈರ್ ಆಸಿಫ್ ಮೊದಲಾದವರು ಮಾತನಾಡಿದ್ರು. ಜಿಲ್ಲಾ ಯುವ ಸಂಯೋಜಕ ಎವಿ ಶಿವಪ್ರಸಾದ್ ಸ್ವಾಗತ ಕಾರ್ಯ ನಿರ್ವಹಿಸಿದರೆ ಪಂಚಾಯತ್ ಸಂಯೋಜಕ ಸುರೇಶ್ ವೈಂಬಿಲ್ ಧನ್ಯವಾದ ಅರ್ಪಿಸಿದ್ರು. ಪೆರ್ಲಾ ಶ್ರೇಣಿ ಸಮೀಪದ ಬಲ್ತಕಲ್ಲಿನ ಮಹಾಮಾಯಿ ಮರಾಠಿ ಸಂಘ ಮುಖ್ಯಮಂತ್ರಿ ನೆರೆ ಪರಿಹಾರ ನಿಧಿಗೆ ಸಹಾಯಧನ ನೀಡುವ ಮೂಲಕ ಮಾನವೀಯತೆ ಮೆರೆದಿದೆ. ಪ್ರಸ್ತುತ ವರ್ಷದ ಓಣಂ ಹಬ್ಬದ ಆಚರಣೆಯನ್ನು ರದ್ದುಗೊಳಿಸಿ ಅದಕ್ಕಾಗಿ ಮೀಸಲಿಟ್ಟ ಹಣವನ್ನು ಇದೀಗ ನೆರೆ ಪೀಡಿತರಿಗಾಗಿ ಜಿಲ್ಲಾಧಿಕಾರಿಗಳಿಗೆ ಹಸ್ತಾಂತರಿಸಿದ್ದಾರೆ. ಪೆರ್ಲಾ ಶ್ರೇಣಿಯ ಬಲ್ತಕಲ್ಲು ಶ್ರೀ ಮಹಮ್ಮಾಯಿ ಮರಾಠಿ ಸಂಘದ ವತಿಯಿಂದ ಮುಖ್ಯಮಂತ್ರಿಗಳ ನೆರೆ ಪರಿಹಾರ ನಿಧಿಗೆ ಹಣ ನೀಡಲಾಯಿತು. ವರ್ಷಂಪ್ರತಿ ನಡೆಯುವ ಸಂಘದ ವಾರ್ಷಿಕೋತ್ಸವ ಹಾಗೂ ಓಣಂ ಹಬ್ಬದ ಆಚರಣೆಯನ್ನು ಮೊಟಕುಗೊಳಿಸಿ ಅದಕ್ಕೆ ಮೀಸಲಾಗಿಟ್ಟ ಹಣವನ್ನು ನೆರೆ ಸಂತ್ರಸ್ತ ನಿಧಿಗೆ ನೀಡಿ ಮಹಮ್ಮಾಯಿ ಮರಾಠಿ ಸಂಘದ ಸದಸ್ಯರು ಮಾನವೀಯತೆ ಮೆರೆದಿದ್ದಾರೆ ಎಂದೇ ಹೇಳಬಹುದು. ಸಹಾಯಧನವನ್ನು ಸಂಘದ ಸದಸ್ಯರು ಜಿಲ್ಲಾಧಿಕಾರಿ ಡಾಕ್ಟರ್ ಡಿ ಸಜಿತ್ ಬಾಬು ಅವರಿಗೆ ಹಸ್ತಾಂತರಿಸಿದರು. ಶ್ರೀ ಮಹಮ್ಮಾಯಿ ಮರಾಠಿ ಸಂಘ ಬಲ್ತಕಲ್ಲು, ಇದರ 3ನೇ ವರ್ಷದ ಓಣಂ ಆಚರಣೆ ನಾವು 25ನೇ ತಾರೀಕಿಗೆ ಆಚರಣೆ ಮಾಡಲು ನಾವು ತೀರ್ಮಾನಿಸಿದ್ದೆವು. ಆಗ ನಮಗೆ ಕೇರಳದಲ್ಲಿ ನಡೆದಂಥ ಈ ಪ್ರಳಯ ಬಾಧಿತ ಪ್ರದೇಶಗಳಿಗೆ ಇದಕ್ಕೆ ಸಂಗ್ರಹಿಸಲಾದ ಮೊತ್ತವನ್ನು ನಾವು ಹಸ್ತಾಂತರಿಸಲು ತೀರ್ಮಾನಿಸಿದ್ದೆವು. ಅದೇ ಪ್ರಕಾರ ಇವತ್ತು ನಾವು ಜಿಲ್ಲಾಧಿಕಾರಿ ಕಚೇರಿಗೆ ಬಂದು ಅದರಲ್ಲಿ ಸಂಗ್ರಹಿಸಲಾದ ಮೊತ್ತವನ್ನು ನಾವು ಅವರ ಕೈಗೆ ಕ್ಲಬ್ಬಿನ ಸದಸ್ಯರೊಂದಿಗೆ ಸೇರಿ ನಾವು ಹಸ್ತಾಂತರಿಸಿದೆವು. ಈ ಸಂದರ್ಭದಲ್ಲಿ ಮರಾಠಿ ಸಂಘದ ಸಹಕಾರ್ಯದರ್ಶಿ ರವಿ ಬಲ್ತಕಲ್ಲು, ಸದಸ್ಯರುಗಳಾದ ಕಾಸರಗೋಡಿನ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಪೆಕ್ಟರ್ ವೆಂಕಪ್ಪ ನಾಯ್ಕ್, ಜಗದೀಶ್ ಬಲ್ತಕಲ್ಲು, ಕೋಶಾಧಿಕಾರಿ ಸುರೇಶ್ ಬಲ್ತಕಲ್ಲು, ರಾಜೇಶ್ ಮೊದಲಾದವರು ಉಪಸ್ಥಿತರಿದ್ದರು. ಈಗೊಂದು ಪ್ರಕಟಣೆ. ಗಣೇಶ ಚತುರ್ಥಿಯ ಪ್ರಯುಕ್ತ ಈ ತಿಂಗಳ 13ರಂದು ಮದೂರಿನ ಶ್ರೀ ಮದನಂತೇಶ್ವರ ದೇಗುಲದಲ್ಲಿ ಪೂಜಾ ಸಮಯದಲ್ಲಿ ಕೊಂಚ ಬದಲಾವಣೆ ಇರುವುದಾಗಿ ಟ್ರಸ್ಟ್ ಆಡಳಿತ ಮಂಡಳಿ ತಿಳಿಸಿದೆ. ಅಂದು ಉಷಾಪೂಜೆ ಬೆಳಿಗ್ಗೆ 7 ಗಂಟೆಗೆ ನಡೆಯಲಿದ್ದು ಬಳಿಕ ವಿಶೇಷ ಗಣಪತಿ ಹೋಮ ಜರುಗಲಿದೆ. ಅಪರಾಹ್ನ ಮಹಾಪೂಜೆ 12:30ಕ್ಕೆ ಹಾಗೂ ರಾತ್ರಿ ಪೂಜೆ 8 ಗಂಟೆಗೆ ನಡೆಯಲಿದೆ ಎಂದು ಸೂಚಿಸಲಾಗಿದೆ. ನೆರೆ ಹಾವಳಿಯಿಂದ ಹಾನಿಗೀಡಾದ ಪ್ರದೇಶಗಳಿಗೆ ಶುಚಿ ಕಾರ್ಯಗಳಿಗೆ ಕುಟುಂಬಶ್ರೀ ಜಿಲ್ಲಾ ಮಿಷನ್ನ 3ನೇ ತಂಡವನ್ನು ಕಳುಹಿಸಿಕೊಡಲಾಯಿತು. ಈ ತಂಡದಲ್ಲಿ ಒಟ್ಟು 44 ಮಂದಿ ಸದಸ್ಯರಿದ್ದು ಕಾಂಜಂಗಡ್ಡಿಂದ ತಂಡ ಚೆಂಗನೂರಿಗೆ ಹೊರಟಿತು. ನೆರೆ ಸಂತ್ರಸ್ತ ಪ್ರದೇಶಕ್ಕೆ ಶುಚಿ ಕಾರ್ಯಗಳಿಗಾಗಿ ಕುಟುಂಬಶ್ರೀ ಕಾರ್ಯಕರ್ತರು ಆಲಪ್ಪುಯ ಜಿಲ್ಲೆಯ ಚೆಂಗನೂರಿಗೆ ತೆರಳಿದರು. ಇದರೊಂದಿಗೆ ಶುಚಿ ಕಾರ್ಯಕ್ಕೆ ಕುಟುಂಬಶ್ರೀ ಜಿಲ್ಲಾ ಮಿಷನ್ನ 3ನೇ ತಂಡ ತೆರಳಿದಂತಾಗಿದೆ. ಈ ತಂಡದಲ್ಲಿ 44 ಮಂದಿ ಸದಸ್ಯರಿದ್ದಾರೆ. ಕಾಂಜಂಗಾಡಿನ ಮಿನಿ ಸಿವಿಲ್ ಸ್ಟೇಷನ್ ಬಳಿಯಿಂದ ಹೊರಟ ತಂಡದ ಪ್ರಯಾಣಕ್ಕೆ ಸಚಿವ ಇ ಚಂದ್ರಶೇಖರನ್ ಫ್ಲಾಗ್ ಆಫ್ ಮಾಡಿ ಚಾಲನೆ ಇತ್ತು. നമ്മളൊരു നാടിനെ നന്നാക്കാൻ ശ്രമിക്കുമ്പോൾ നമ്മൾ തന്നെ സ്വയം നമ്മളൊക്കെ ബുദ്ധിമുട്ട് വരുന്നതാണ് മാറി. അതുകൊണ്ട് നന്നായി ശ്രദ്ധിച്ച് ನಗರಸಭಾಧ್ಯಕ್ಷ ವಿ ವಿ ರಮೇಶ್, ಕುಟುಂಬಶ್ರೀ ಜಿಲ್ಲಾ ಮಿಷನ್ ಕೋಆರ್ಡಿನೇಟರ್ ಟಿ ಟಿ ಸುರೇಂದ್ರ, ಎಡಿಎಂಸಿ ಸದಸ್ಯರಾದ ಪಿ ಜೋಸೆಫ್, ಪಿ ಪ್ರಕಾಶ್, ಡಿ ಹರಿತಾ ಮೊದಲಾದವರು ಮಾತನಾಡಿದರು. ಪಳ್ಳಿಕೆರೆಯ ಸೈಂಟ್ ಮೇರಿಸ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಕೇರಫೆಸ್ಟ್ ಪ್ರದರ್ಶನ ಮೇಳ ಜರುಗಿತು. ವಿಶ್ವ ತೆಂಗಿನ ದಿನಾಚರಣೆಯ ಅಂಗವಾಗಿ ನಡೆದ ಮೇಳದಲ್ಲಿ ತೆಂಗಿನ ಮರದ ವಿವಿಧ ಸಾಮಗ್ರಿಗಳಿಂದ ತಯಾರಿಸಿದ 750ಕ್ಕೂ ಹೆಚ್ಚಿನ ಕರಕೌಶಲ ಸಾಮಗ್ರಿಗಳು ರಾರಾಜಿಸಿದವು. ವಿಶ್ವ ತೆಂಗಿನ ದಿನಾಚರಣೆಯ ಅಂಗವಾಗಿ ಪಳ್ಳಿಕೆರೆಯ ಸೈಂಟ್ ಮೇರಿಸ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಕೇರಫೆಸ್ಟ್ ಪ್ರದರ್ಶನ ಮೇಳ ಹಮ್ಮಿಕೊಳ್ಳಲಾಯಿತು. ತೆಂಗಿನ ಮರದಿಂದ ಲಭಿಸುವ ಎಲ್ಲ ಸಾಮಗ್ರಿಗಳ ಪರಿಕರಗಳು ಪ್ರದರ್ಶನ ಮೇಳದಲ್ಲಿ ವಿಶೇಷ ಗಮನ ಸೆಳೆದವು. ವಿದ್ಯಾರ್ಥಿಗಳು ನಿರ್ಮಿಸಿದ ಒಟ್ಟು 750 ವಿವಿಧ ಕರಕೌಶಲ ಸಾಮಗ್ರಿಗಳು ಮೇಳದಲ್ಲಿ ರಾರಾಜಿಸಿದ್ದವು. നല്ല സർഗാത്മകമായ കഴിവുകൾ കുട്ടികളിൽ നിന്ന് വളർത്താൻ വേണ്ടി നടന്ന ഒരു ഫെസ്റ്റ് ആണ് കേരഫെസ്റ്റ് എന്ന് വിശേഷിപ്പിക്കപ്പെടുന്ന ഈ കേരഫെസ്റ്റ്.
പക്ഷേ ഇതിൻ്റെ ഭാഗമായി സ്കൂളിലെ പല കുട്ടികളും ഒരുപോലെ ഒന്നിനൊന്ന് മെച്ചമായിട്ടുള്ള ഉപകരണങ്ങളാണ് ഇവിടെ ക്രാഫ്റ്റ് ഐറ്റങ്ങൾ നിരവധി സ്കൂളിലേക്ക് എത്തിച്ചു കഴിഞ്ഞിരിക്കുന്നത്. ശാലാ പ്രാംശുപാലി സിസ്റ്റർ ലില്ലി ಪ್ರದರ್ಶನ ಮೇಳವನ್ನು ಉದ್ಘಾಟಿಸಿ ಮಾತನಾಡಿದರು. ಸಿಸ್ಟರ್ ರೂಬಿ ಶಿನೋಜ್, ಪರಿಸರ ಕ್ಲಬ್ ಕೋಆರ್ಡಿನೇಟರ್ ಸುರೇಶ್ ಮೊದಲಾದವರು ಮಾತನಾಡಿದರು. ಕಾಂಜಂಗಡ್ನ ಸ್ವಾಮಿ ನಿತ್ಯಾನಂದ ಪಾಲಿಟೆಕ್ನಿಕ್ ಕಾಲೇಜಿನ ಹಳೆ ವಿದ್ಯಾರ್ಥಿ ಸಂಘಟನೆಯಿಂದ ನೆರೆ ಪರಿಹಾರ ನಿಧಿಗೆ ಹಣ ಹಸ್ತಾಂತರಿಸಲಾಯಿತು. ಹಳೆ ವಿದ್ಯಾರ್ಥಿ ಸಂಘ ಸುಮಾರು 50,000 ರೂಪಾಯಿಗಳಷ್ಟು ಸಂಗ್ರಹಿಸಿ ಹಸ್ತಾಂತರಿಸಿತು. ಕಾಂಜಂಗಡ್ನ ಸ್ವಾಮಿ ನಿತ್ಯಾನಂದ ಪಾಲಿಟೆಕ್ನಿಕ್ ಕಾಲೇಜಿನ ಹಳೆ ವಿದ್ಯಾರ್ಥಿ ಸಂಘಟನೆಯಾದ ಅಲುಮಿನಿ ಅಸೋಸಿಯೇಷನ್ನ ಮುಂದಾಳತ್ವದಲ್ಲಿ ಮುಖ್ಯಮಂತ್ರಿ ಪರಿಹಾರ ನಿಧಿಗೆ ಹಣವನ್ನು ಹಸ್ತಾಂತರಿಸಲಾಯಿತು. ಸುಮಾರು 50,000 ರೂಪಾಯಿಗಳನ್ನು ಸಂಗ್ರಹ ಮಾಡಿ ಸಂಘಟನೆಯು ಮುಖ್ಯಮಂತ್ರಿಯ ಪರಿಹಾರ ನಿಧಿಗೆ ಹಣವನ್ನು ಹಸ್ತಾಂತರ ಮಾಡಿದೆ. ಕಾಲೇಜಿನ ಹಳೆ ವಿದ್ಯಾರ್ಥಿಯಾಗಿದ್ದ ಕಾಂಜಂಗಾಡ್ನ ಕುಶಾಲನಗರ ನಿವಾಸಿ ಕುಂಜನಾಮ್ ಎಂಬುವರ ಮಗಳು ಸ್ಮಿತಾರವರು ನೆರೆ ಪರಿಹಾರ ನಿಧಿಗೆ 25,000 ರೂಪಾಯಿಯನ್ನು ದೇಣಿಗೆಯಾಗಿ ಈ ಸಂದರ್ಭದಲ್ಲಿ ನೀಡಿದರು. ಹಳೆ ವಿದ್ಯಾರ್ಥಿ ಸಂಘಟನೆ ಅಲುಮಿನಿ ಅಸೋಸಿಯೇಷನ್ನ ಅಧ್ಯಕ್ಷ ಪಿಪಿ ಕುಂಜಿಕಣ್ಣ, ಕಾರ್ಯದರ್ಶಿ ಪಿವಿ ಚಂದ್ರ, ಎಂಪಿ ರಾಜನ್, ದಾಮೋದರ್ ವಿವಿ ಶಿವರಾಮ, ಸಿವಿ ದಯಾನಂದ, ಅಶೋಕ್ಕುಮಾರ್, ಪ್ರಾಂಶುಪಾಲ ಪಿವಿ ವಿಕ್ರಮ, ನರಸಿಂಹ ನಂಬೂದ್ರಿ, ನರೇಂದ್ರ ಮೊದಲಾದವರು ಮಾತನಾಡಿದರು. ನೀಲೇಶ್ವರ ಸೇವಾ ಸಹಕಾರಿ ಬ್ಯಾಂಕಿನ ವರ್ಷಾವಧಿ ಮಹಾಸಭೆ ಜರುಗಿತು. ನಗರದ ರಾಜಾಸ್ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ನಡೆದ ಸಭೆಯಲ್ಲಿ ಪ್ರತಿಭಾ ಪುರಸ್ಕಾರ ಪ್ರದಾನ ಮಾಡಲಾಯಿತು. ನೀಲೇಶ್ವರದ ರಾಜಾಸ್ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ನೀಲೇಶ್ವರ ಸೇವಾ ಸಹಕಾರಿ ಬ್ಯಾಂಕಿನ ವರ್ಷಾವಧಿ ಮಹಾಸಭೆ ಜರುಗಿತು. ಕಾರ್ಯಕ್ರಮದಲ್ಲಿ ಎನ್ಕೆ ಬಾಲಕೃಷ್ಣ ಅವರ ಸಂಸ್ಮರಣಾರ್ಥ ಪ್ರತಿಭಾ ಪುರಸ್ಕಾರ ಹಾಗೂ ಆರ್ಥಿಕ ನೆರವಿನ ವಿತರಣಾ ಕಾರ್ಯ ನಡೆಯಿತು. SSLC ಹಾಗೂ ಪ್ಲಸ್ ಟೂವಿನಲ್ಲಿ ಉತ್ತಮ ಅಂಕ ಗಳಿಸಿದ ಬಡ ವಿದ್ಯಾರ್ಥಿಗಳಿಗೆ ಆರ್ಥಿಕ ನೆರವನ್ನು ಬ್ಯಾಂಕ್ ಮ್ಯಾನೇಜರ್ ಎಂ ರಾಧಾಕೃಷ್ಣ ನಾಯರ್ ಅವರು ವಿತರಣೆ ಮಾಡಿದರು. ഭവന നിർമ്മാണത്തിന് 25 ലക്ഷം രൂപയും ബിസിനസ് ആവശ്യങ്ങൾക്ക് 50 ലക്ഷം രൂപ വരെയും CCA വായ്പ നൽകിയിരുന്നു. കൂടാതെ കർഷകർക്ക് 3 ലക്ഷം രൂപ വരെ കൃഷിസ്ഥലത്തിൻ്റെ വിസ്തീർണത്തിന് അനുവാദികമായി പലിശ രഹിത കിസാൻ ക്രെഡിറ്റ് ബാങ്ക് കാര്യദർശി പി രാധാകൃഷ്ണൻ നായർ അധ്യക്ഷത വഹിച്ചു. ബാങ്ക് നിർദ്ദേശകരായ പി കുഞ്ഞുമൊയ്തീൻ കുട്ടി ഹാജി, കെ ബാലകൃഷ്ണ, ಮೇಲಳತ್ ಕೃಷ್ಣ, ಕೆ ವಿ ರಾಘವ, ಕೆ ಸುಕುಮಾರನ್, ಎ ಸುರೇಶ್ ಬಾಬು, ಬಿ ಸುಧಾಕರ್, ಬಿ ವಿ ಉಷಾ, ಎಂ ಶಾಂತಿನಿ, ಟಿ ಕೆ ಇಂದಿರಾ, ಬ್ಯಾಂಕ್ ಸಹಕಾರ್ಯದರ್ಶಿ ರಾಕೇಶ್ ಮೊದಲಾದವರು ಮಾತನಾಡಿದರು. ಅಕ್ರಮವಾಗಿ ಮೀನುಗಾರಿಕೆ ನಡೆಸಿದ ಬೋಟ್ಗಳನ್ನು ವಶಪಡಿಸಿದ ಸಂಬಂಧ ಮಡಕೆರೆ ಹಾರ್ಬರಲ್ಲಿ ಗಲಭೆ ಪ್ರಸಂಗ ನಡೆಯಿತು. ಬಳಿಕ RDO ಅವರ ಅಧ್ಯಕ್ಷತೆಯಲ್ಲಿ ಪಂಚಾಯತ್ ಹಾಲ್ನಲ್ಲಿ ನಡೆದ ಸಂಧಾನ ಮಾತುಕತೆ ಪರಿಣಾಮ ಪ್ರಕರಣ ಸುಖಾಂತ್ಯ ಕಂಡಿದೆ. ಅಕ್ರಮ ಮೀನುಗಾರಿಕೆ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಂಡ ನಿಮಿತ್ತ ಮಡಕರ ಎಂಬ ಹಾರ್ಬರಲ್ಲಿ ಗಲಭೆಯುಂಟಾಗಿದೆ. ಮಡಕರ ಹಾರ್ಬರ್ ಬಳಿ ದೂರವ್ಯಾಪ್ತಿಯ ಕಾನೂನು ಉಲ್ಲಂಘಿಸಿ ಮೀನುಗಾರಿಕೆ ನಡೆಸುತ್ತಿದ್ದ 2 ಬೋಟ್ಗಳನ್ನು ಫಿಷರೀಸ್ ಅಸಿಸ್ಟೆಂಟ್ ಡೈರೆಕ್ಟರ್ ಸತೀಶ್ ನೇತೃತ್ವದ ತಂಡ ವಶಕ್ಕೆ ಪಡೆದಿತ್ತು. ಇಲ್ಲಿ ಬೋಟ್ಗಳು ಕಾನೂನು ಉಲ್ಲಂಘಿಸಿ ಮೀನುಗಾರಿಕೆ ನಡೆಸುತ್ತಿವೆ ಎಂಬ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ಫಿಷರೀಸ್ ಅಧಿಕಾರಿಗಳು ದಾಳಿ ನಡೆಸಿ ಕ್ರಮ ತೆಗೆದುಕೊಂಡಿದ್ದರು. ಆದರೆ ಬೋಟ್ ಮಾಲಕರು ತಮ್ಮ ಕಾರ್ಮಿಕರ ಸಹಿತ ವಶಪಡಿಸಿದ ಬೋಟ್ಗಳನ್ನು ಹಾರ್ಬರಲ್ಲಿ ಮರು ವಶಕ್ಕೆ ಮುಂದಾದಾಗ ಬೆಸ್ತರು ಹಾಗೂ ಬೋಟ್ ಕಾರ್ಮಿಕರ ಮಧ್ಯೆ ಹೊಯ್ಕೈ ನಡೆದಿದೆ. ಸುದ್ದಿಯರಿತು ಸ್ಥಳಕ್ಕೆ ಕಾಂಜಂಗಡ್ಡಿ YSP ಕೆ ಸುಧಾಕರ್ ಹಾಗೂ ಚಂದೇರ ASI ವಿಪಿನ್ ಚಂದ್ರರವರ ಪೊಲೀಸ್ ತಂಡ ಸ್ಥಳಕ್ಕಾಗಮಿಸಿತು. ತರುವಾಯ ಪಂಚಾಯತ್ ಹಾಲಲ್ಲಿ RDO ಅವರ ಮುಂದಾಳತ್ವದಲ್ಲಿ ಪಂಚಾಯತ್ ಅಧ್ಯಕ್ಷ ಮಾಧವನ್ ಮಣಿಯರ ಅವರ ಉಪಸ್ಥಿತಿಯಲ್ಲಿ ಸಂಧಾನ ಮಾತುಕತೆ ಮಾಡಲಾಯಿತು. ಅದರಂತೆ ದೋಣಿ ಹಾಗೂ ಬೋಟ್ ಕಾರ್ಮಿಕರು ಪರಸ್ಪರ ಸಹಕಾರದಿಂದ ಮೀನುಗಾರಿಕೆ ನಡೆಸಬೇಕು, ಕಾನೂನು ಯಾರು ಉಲ್ಲಂಘಿಸಬಾರದು, ಒಂದು ವೇಳೆ ಕಾನೂನನ್ನು ಉಲ್ಲಂಘಿಸಿದಲ್ಲಿ ಅಂತಹವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ತೆಗೆದುಕೊಳ್ಳಲಾಗುವುದು ಎಂಬ ನಿರ್ಣಯವನ್ನು ಕೈಗೊಳ್ಳಲಾಯಿತು. ടോർപ്പടം ബക്കുന്നെല്ലാം പറയുന്ന ബോട്ടാണ് ആ കാലത്ത് അന്നേരം തോണിക്കാർക്ക് കൈവലിക്കുന്ന തണ്ടും അന്നെടുത്ത തീരുമാനത്തിന് ആ ഒരു ബലമാണ് ഇപ്പോൾ അവരെന്താക്കുന്നത്. അപ്പം തോണിക്കാർക്ക് ബുദ്ധിമുട്ടാനും വേണം, നമുക്ക് തൊഴിലും ചെയ്യണം, അങ്ങനെ ഒരു നിഷ്പക്ഷമായിട്ടുള്ള ഒരു തീരുമാനം ഈ ഡിപ്പാർട്ട്മെൻറ്റിൻ്റെ ഭാഗത്തുനിന്ന് വരുന്നില്ല. കടലിൽ പോകുന്ന ബോട്ടുകളെ 1,00,000 രൂപ ഫൈൻ ചെയ്തുകൊണ്ട് ചില ബോട്ടുകളെ ഇപ്പോൾ ഫൈൻ അടച്ചു. ഇപ്പോൾ ഇന്ന് കടലിൽ പോയ മടക്കര ഹാർബറിൽ നിന്നും കടലിൽ പോയ 2 ബോട്ടിനെ അവർ റിസ്ക്യു ബോട്ട് ഉപയോഗിച്ച് പിടിച്ചു. അതിൽ ഒരു ബോട്ട് നെഞ്ഞുവേദന വന്നിട്ട് ഒരു പണിക്കാരൻ്റെ കരയിലെത്തിച്ച ഒരു ബോട്ട് അതിൻ്റെ പിറകെ വന്ന് മടക്കര ഹാർബർ പഴയ ഹാർബറിൽ വെച്ച് അയാളെ ഹോസ്പിറ്റലിൽ കൊണ്ടുപോയ ശേഷം ഇവർ വന്ന് ആ ബോട്ടിനെ മനു എന്ന അതിൻ്റെ ഡ്രൈവർ ബോട്ട് കൊണ്ടുപോയ ചെയ്ത്. സന്താന മാതൃകത്തെ സഭയിൽ RDO ഹാഗോ പഞ്ചായത്ത് അധ്യക്ഷ അവരൊന്നിക കാഞ്ഞങ്ങാട് DYSP കെ സുധാകർ, ചന്ദേര ASI വിപിൻ ചന്ദ്ര, ഫിഷറീസ് ഡെപ്യൂട്ടി ഡയറക്ടർ കെ അജിത, കോസ്റ്റൽ CI നന്ദകുമാർ, ഫിഷറീസ് അസിസ്റ്റന്റ് ഡയറക്ടർ സതീഷ് മുതലായവരു സാത്ത് നീടിദ്രു.
ನೀಲೇಶ್ವರದ ಪರೋಲ್ನಲ್ಲಿ ಪಾಳು ಬಿದ್ದಿದ್ದ ಮೀನು ಮಾರುಕಟ್ಟೆಯ ಕಟ್ಟಡಕ್ಕೆ ಮತ್ತೆ ಜೀವ ಲಭಿಸಿದೆ. ಈ ಕಟ್ಟಡವನ್ನು ನಗರಸಭೆಯು ಕೆಟಿಡಿಸಿಗೆ ನೀಡುವುದರ ಮೂಲಕ ಕಟ್ಟಡದ ಪುನರ್ ನವೀಕರಣ ಕಾರ್ಯ ಶೀಘ್ರ ಆರಂಭಗೊಳ್ಳಲಿದೆ. ಕಟ್ಟಡದಲ್ಲಿ ಬಿಯರ್ ಅಂಡ್ ವೈನ್ ಪಾರ್ಲರ್ ತೆರೆಯಲು ಕೆಟಿಡಿಸಿ ನಿರ್ಧಾರ ಕೈಗೊಂಡಿದೆ. ನೀಲೇಶ್ವರದಲ್ಲಿ ಬಿಯರ್ ಅಂಡ್ ವೈನ್ ಪಾರ್ಲರ್ ಆರಂಭಿಸಲು ನೀಲೇಶ್ವರ ನಗರಸಭೆಯು ಕೆಟಿಡಿಸಿಗೆ ಅನುಮತಿ ನೀಡಿದೆ. ನಗರದ ಪೇರೋಲ್ ಎಂಬಲ್ಲಿನ ಪಾಳು ಬಿದ್ದಿದ್ದ ಮೀನು ಮಾರುಕಟ್ಟೆಯ ಕಟ್ಟಡವನ್ನು ಕೆಟಿಡಿಸಿಗೆ ಬಿಟ್ಟುಕೊಡಲು ನಗರಸಭೆ ತೀರ್ಮಾನ ಕೈಗೊಂಡಿದೆ. ಈ ಹಿನ್ನೆಲೆಯಲ್ಲಿ ಕಟ್ಟಡದ ನವೀಕೃತ ಕಾಮಗಾರಿ ಶೀಘ್ರ ಆರಂಭಗೊಳ್ಳಲಿದೆ. ಇದಕ್ಕಾಗಿ ಕೆಟಿಡಿಸಿಯಿಂದ ಲಭಿಸಿದ ಟೆಂಡರ್ ವಿಜ್ಞಾಪನೆಗಳು ಶೀಘ್ರ ಪ್ರಕಟಗೊಳ್ಳಲಿವೆ. 14,46,914 ರೂಪಾಯಿ ನವೀಕರಣ ಕಾಮಗಾರಿಗೆ ವೆಚ್ಚ ಅಂದಾಜಿಸಲಾಗಿದೆ. ವರ್ಷಗಳಿಂದ ಮುಚ್ಚಿರುವ ಕಟ್ಟಡವನ್ನು ಇತ್ತೀಚೆಗೆ ಶುಚಿಯಾಗಿಸಿದ್ದರೂ ಮತ್ತೆ ಇದರ ಸುತ್ತಮುತ್ತ ಕಾಡು ಬೆಳೆದು ನಿಂತಿವೆ. ಕಟ್ಟಡವನ್ನು ಕೆಟಿಡಿಸಿಗೆ ಬಿಟ್ಟುಕೊಡುವ ಕರಾರು ಪತ್ರಕ್ಕೆ ನಗರಸಭಾ ಕೌನ್ಸಿಲರ್ಗಳ ಗ್ರೀನ್ ಸಿಗ್ನಲ್ ಲಭಿಸಿದ್ದರಿಂದ ಮುಂದಿನ ಕಾರ್ಯ ವೇಗ ಪಡೆದುಕೊಂಡಿವೆ. 25 ವರ್ಷಗಳಿಗೆ ಕಟ್ಟಡವನ್ನು ಲೀಸ್ಗೆ ನೀಡಬೇಕೆಂಬ ಬೇಡಿಕೆಯನ್ನು ಕೆಟಿಡಿಸಿ ಮುಂದಿಟ್ಟಿದ್ದರೂ ಸದ್ಯ 3 ವರ್ಷಗಳಿಗೆ ನಗರಸಭೆಯು ಕಟ್ಟಡವನ್ನು ಲೀಸ್ಗೆ ನೀಡಿದೆ. ಕೊನೆಗೆ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಕಾಸರಗೋಡಿನ ಎಂಡೋ ಸಂತ್ರಸ್ತ ವಲಯಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಜೂನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ಗಳ ಸಾಮೂಹಿಕ ವಜಾಕ್ಕೆ ತೀವ್ರ ವಿರೋಧ, ತಕ್ಷಣ ಮರು ನೇಮಕಕ್ಕೆ ಆಗ್ರಹಿಸಿ ಒತ್ತಾಯ. ನೆರೆ ಸಂತ್ರಸ್ತರ ಮಕ್ಕಳಿಗೆ ಜಿಲ್ಲಾ ರೆಡ್ ಕ್ರಾಸ್ನಿಂದ ಕಲಿಕೋಪಕರಣ ರವಾನೆ, ಜಿಲ್ಲಾಧಿಕಾರಿಯವರಿಗೆ ಕಲಿಕೋಪಕರಣ ಹಸ್ತಾಂತರಿಸಿದ ಶಿಕ್ಷಣ ಉಪನಿರ್ದೇಶಕರು. ರಾಜ್ಯ ಯುವಜನ ಕಲ್ಯಾಣ ಮಂಡಳಿ ದುರಂತ ಪರಿಹಾರ ಅಭಿಯಾನ ಯುವ ಕ್ಲಬ್ಗಳ ಸಭೆಗೆ ಚಾಲನೆ ಇತ್ತ ಜಿಲ್ಲಾಧಿಕಾರಿ, ಅಧಿಕಾರಿಗಳು ಸಹಿತ ಗಣ್ಯ ವ್ಯಕ್ತಿಗಳು ಭಾಗಿ. ನೆರೆ ಪರಿಹಾರ ನಿಧಿಗೆ ಸಹಾಯಧನ ನೀಡಿ ಮಾನವೀಯತೆ ಮೆರೆದ ಪೆರ್ಲಾ ಬಲ್ತಕಲ್ಲಿನ ಮಹಾಮಾಯಿ ಮರಾಠಿ ಸಂಘ, ಜಿಲ್ಲಾಧಿಕಾರಿಗಳಿಗೆ ಹಣ ಹಸ್ತಾಂತರ. ನೆರೆ ಹಾವಳಿ ಪ್ರದೇಶಕ್ಕೆ ಕುಟುಂಬಶ್ರೀ ಜಿಲ್ಲಾ ಮಿಷನ್ನ 3ನೇ ತಂಡ ರವಾನೆ, ಶುಚಿ ಕಾರ್ಯಕ್ಕಾಗಿ 44 ಮಂದಿಯ ತಂಡ ಚೆಂಗನ್ನೂರಿಗೆ ಹೊರಟಿತು ಪಯಣ. ಅಕ್ರಮವಾಗಿ ಮೀನುಗಾರಿಕೆ ನಡೆಸಿದ ಬೋಟ್ ವಶಕ್ಕೆ ಪಡೆದ ಸಂಬಂಧ ಉಂಟಾದ ಗಲಭೆ, ಸಂಧಾನ ಮಾತುಕತೆ ಬಳಿಕ ಸುಖಾಂತ್ಯ, ಮಡಕರ ಹಾರ್ಬರಲ್ಲಿ ನಡೆದ ಘಟನೆ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.